Hello friends, good morning, welcome back to my channel, manyaskannadavlogs channel. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಸ್ನೇಹಿತರೆ ಬೆಳಗ್ಗೆ 6 ಗಂಟೆಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ 2 ಡೇಸ್ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ಇನ್ನೇನು ಹೊರಡೋದಕ್ಕೆ ತಯಾರಾಗಿ ನಿಂತಿದ್ದೀವಿ. ಇವಾಗಲೇ ವ್ಲಾಗನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲರೂ ಕೂಡ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ. ಇವತ್ತಿಂದ 2 ದಿನ ನಮ್ಮ ಇಡೀ ಫ್ಯಾಮಿಲಿಯವರು ಟ್ರಿಪ್ಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಇವಾಗ ನಮ್ಮ ಮನೆಯಿಂದ ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದೀವಿ. ತಿಂಡಿ ಕೂಡ ಆಗಿಲ್ಲ ಯಾರ್ದು ಕೂಡ. ತಿಂಡಿಗೋಸ್ಕರ ಮನೆಯಿಂದನೇ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಮುಂದೆ ಎಲ್ಲಾದರೂ ಹೋಗಿ ಗಾಡಿಯನ್ನು ನಿಲ್ಲಿಸ್ಬಿಟ್ಟು ತಿಂಡಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಜೊತೆ ಇನ್ನೊಂದು ಫ್ಯಾಮಿಲಿ ಕೂಡ ಬರ್ತಾ ಇದೆ, ನಮ್ಮ ರಿಲೇಟಿವ್ಸ್ದು. ಹಾಗಾಗಿ 2 ಫ್ಯಾಮಿಲಿ ಸೇರಿ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ತಿಂಡಿ ಮಾಡೋದಕ್ಕೆ ಹಾಗೆಯೇ ಟ್ರೈನ್ ಕೂಡ ಹೋಗ್ತಾ ಇತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ನೀವು ಆಲ್ಮೋಸ್ಟ್ ನಮ್ಮ ಜರ್ನಿಯನ್ನು ನೋಡ್ಬೋದು, ನೆಕ್ಸ್ಟ್ ವ್ಲಾಗಲ್ಲಿ ನಾವು ಎಲ್ಲಿಗೆ ಹೋಗಿದ್ವಿ ಅನ್ನೋದನ್ನು ನೋಡ್ಬೋದು. ಇವಾಗ ತಿಂಡಿ ತಿನ್ನೋದಕ್ಕೆ ನಿಲ್ಲಿಸ್ಕೊಂಡಿದ್ದೀವಿ. ಚಪಾತಿ ಮಾಡಿದ್ವಿ, ಎಲ್ಲರೂ ಕೂಡ ಚಪಾತಿನೇ ಮಾಡ್ಕೊಂಡು ಬಂದಿದ್ರು. ಚಪಾತಿ ಆಲೂಗಡ್ಡೆ ಪಲ್ಯ ನಾವು ಮಾಡಿದ್ವಿ, ಹಾಗೆಯೇ ಚಪಾತಿ ಮತ್ತು ಬಾಜಿಯನ್ನು ಇನ್ನೊಂದು ಫ್ಯಾಮಿಲಿಯವರು ಮಾಡಿದ್ರು, ನಮ್ಮ ರಿಲೇಟಿವ್ಸು. ಇನ್ನೊಬ್ಬರು ಚಪಾತಿ ಮತ್ತು ಚಟ್ನಿ ಪುಡಿ ಎಣ್ಣೆ ಮಾಡಿದ್ರು, ಹಾಗಾಗಿ ಫುಲ್ ಚಪಾತಿ ಇವತ್ತು. ಹಾಗೆಯೇ ಜೊತೆಗೆ ಟೀ ಕೂಡ ಮಾಡ್ಕೊಂಡು ಹೋಗಿದ್ವಿ, ಅದು ಕೂಡ ಬಿಸಿ ಬಿಸಿಯಾಗಿ ಇತ್ತು. ಇವಾಗ ಎಲ್ಲರೂ ಕೂಡ ತಿಂಡಿಯೆಲ್ಲ ತಿಂದುಬಿಟ್ಟು ಮತ್ತೆ ಜರ್ನಿಯನ್ನು ಕಂಟಿನ್ಯೂ ಮಾಡಬೇಕು ಅಂತ ರೆಡಿಯಾಗಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 9:30 ಆಗಿದೆ ಸ್ನೇಹಿತರೆ. ನಾವು ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಎಷ್ಟೊತ್ತಿಗೆ ಅಲ್ಲಿ ಹೋಗಿ ತಲುಪ್ತೀವಿ ಅಂತ. ಮತ್ತು ದಾರಿಯಲ್ಲಿ ಚೆನ್ನಾಗಿ ಅನಿಸಿದಾಗ ಸೀನ್ಸನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ರೀತಿ ವೀಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಆಲ್ಮೋಸ್ಟ್ ಗಂಗಾವತಿ ಹತ್ರ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಗಂಗಾವತಿನ ರಾಯಚೂರು ಕರೆಕ್ಟಾಗಿ ನೆನಪಿಲ್ಲ, ಅಲ್ಲೆಲ್ಲೋ ಇದನ್ನು ನೋಡಿದ್ದೀನಿ. ಸಖತ್ತಾಗಿದೆ ವ್ಯೂ ಅಂತೂ, ಈ ರೀತಿ ಕಲ್ಲು ಬಂಡೆಗಳು ರಾಶಿ ರಾಶಿ ಇದೆ. ಹಾಗಾಗಿ ಆ ಕ್ಲಿಪ್ಪನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. Thank you.
ಇವಾಗ ನೋಡಿ ಸ್ನೇಹಿತರೆ, ನಾವು ಗಂಗಾವತಿಗೆ ಬಂದು ತಲುಪಿದ್ದೀವಿ. ಇಲ್ಲಿ ನೀವು ಎಲ್ಲಿ ನೋಡಿದ್ರು ಈ ರೀತಿ ಗದ್ದೆನೇ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಭತ್ತ ಬೆಳೀತಾರೆ ಇಲ್ಲಿ. ಹಾಗಾಗಿ ಎಲ್ಲಿ ನೋಡಿದ್ರು ನಿಮಗೆ ನೋಡಿ ನೋಡಿದಲ್ಲೆಲ್ಲ ಕೂಡ ಭತ್ತ ಬೆಳೆದಿರೋದೇ ಕಾಣಿಸುತ್ತೆ. ಹಾಗೆಯೇ ಪಕ್ಕದಲ್ಲಿ ಈ ರೀತಿ ಕಲ್ಲು ಬಂಡೆಗಳ ಗುಡ್ಡ ಕೂಡ ಕಾಣಿಸುತ್ತೆ. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಹೋಗಬೇಕಿದ್ರೆ. ಹಾಗಾಗಿ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಟ್ರೈನ್ ಗೇಟ್ ಕೂಡ ಹಾಕಿದ್ದಾರೆ. ಅದಕ್ಕೋಸ್ಕರ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ತುಂಬ ಹೊತ್ತಾಗುತ್ತೇನೋ ಅಂತ ಅನಿಸ್ತಾ ಇದೆ. ನಾವು ಬೇಗ ಬೇಗ ತಲುಪಬೇಕು ಅಂತ ಅಂದ್ಕೊಂಡಿದ್ವಿ. ಮಧ್ಯದಲ್ಲಿ ಟ್ರೈನ್ ಗೇಟ್ಸ್ ಕೂಡ ಸಿಕ್ತು ಹಾಕಿದ್ರು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ನಾನು ಕೂಡ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟೊತ್ತಾಗುತ್ತೆ ವೇಟ್ ಮಾಡೋಣ ಅಂತ. ಒಂದು 5 ನಿಮಿಷಕ್ಕೆಲ್ಲ ಟ್ರೈನ್ ಬಂತು. ಅದಾದಮೇಲೆ ಹೊರಟ್ವಿ ನಾವು. ನೋಡಿ ಹೊರಗಡೆ ವಾತಾವರಣ ಯಾವ ರೀತಿ ಇದೆ ಅಂತ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇತ್ತು. ನಮ್ಮ ವಾತಾವರಣಕ್ಕೂ ಅಲ್ಲಿ ವಾತಾವರಣಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಅನಿಸ್ತು. ನೋಡಿ ಇವಾಗ ಟ್ರೈನ್ ಕೂಡ ಹೋಗ್ತಾ ಇದೆ. ಆದಮೇಲೆ ನಾನು ಹೆಚ್ಚೇನು ವಿಡಿಯೋವನ್ನು ರೆಕಾರ್ಡ್ ಮಾಡಿಲ್ಲ. ಅದಾದಮೇಲೆ ನಾವು ಮಂತ್ರಾಲಯಕ್ಕೆ ತಲುಪಬೇಕು ಅಂತ ಅಂದಿದ್ನಲ್ವ. ಇವಾಗ ಒಂದು ಬ್ರಿಡ್ಜ್ ಬರುತ್ತೆ. ಇದು ಈ ಬ್ರಿಡ್ಜ್ ದಾಟಿದ್ರೆ ಆಂಧ್ರಪ್ರದೇಶ ಬರುತ್ತೆ. ಈ ಬ್ರಿಡ್ಜ್ನ ಈ ಕಡೆ ಕರ್ನಾಟಕ ಬರುತ್ತೆ. ಆ ಬ್ರಿಡ್ಜನ್ನು ಕೂಡ ನಾನಿಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ತೋರಿಸಿದ್ದೀನಿ ನಿಮ್ಗೂ ಕೂಡ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ಇವಾಗ ಬ್ರಿಡ್ಜ್ ಮೇಲ್ಗಡೆ ನಾವು ಹೋಗ್ತಾ ಇದ್ದೀವಿ. ಕರೆಕ್ಟಾಗಿ ಅದರ ಹೆಸರು ನಂಗೆ ನೆನಪಿಲ್ಲ, ಬಟ್ ಈ ಬ್ರಿಡ್ಜ್ ದಾಟದ ಮೇಲೆ ಆಂಧ್ರ ಪ್ರದೇಶ ಬರುತ್ತೆ. ನಾವು ಮಂತ್ರಾಲಯಕ್ಕೆ ತುಂಬ ನಿಯರ್ ಇದ್ದೀವಿ ಇವಾಗ. ಇದರ ಈ ಕಡೆ ಕರ್ನಾಟಕ ಬರುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಈ ನೀರಿನ ಮಧ್ಯದಲ್ಲಿ ಕೂಡ ನೀವು ನೋಡ್ಬೋದು, ಮಧ್ಯದಲ್ಲಿ ಡಾರ್ಕ್ ಬ್ಲೂ ಅಲ್ಲಿದೆ, ಆ ಕಡೆ ಮತ್ತು ಈ ಕಡೆ ಲೈಟ್ ಬ್ಲೂ ಅಲ್ಲಿದೆ. ಅದು ಯಾಕೆ ಆಗಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಈ ರೀತಿಯಾಗಿ ಇದೆ. ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ, ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನಗೆಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪತ್ತೆ. ಯಾವ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ. ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ತೆಲುಗುನಲ್ಲಿ ಬೋರ್ಡ್ಸ್ ಎಲ್ಲ ಕಾಣೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಮಂತ್ರಾಲಯಕ್ಕೆ ಎಂಟರ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ಸುಸ್ವಾಗತ ಬೋರ್ಡ್ ಎಲ್ಲ ಬಂದಿದೆ ಮಂತ್ರಾಲಯಕ್ಕೆ. ಇಲ್ಲಿಂದ ಮುಂದೆ ಏನಾಯಿತು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ಮುಂದೆ ಸಾಗ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮನೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.